ಚಿಕ್ಕೋಡಿ ಸದಲಗ ವಿಧಾನಸಭಾ ಮತಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದ ಶ್ರೀ ಗಣೇಶ್ ಪ್ರಕಾಶಣ್ಣ ಹುಕ್ಕೇರಿ ಚಿಕ್ಕೋಡಿ ತಾಲೂಕಿನ ಶಮನವಾಡಿ ಗ್ರಾಮದಲ್ಲಿ ಪಟಾಕಿ ಗುಲಾಲ್ ಸಿಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ರ್ಯಾಲಿ ಮಾಡಿ ರಾಮಲಿಂಗೇಶ್ವರ ದೇವಸ್ಥಾನ, ಜೈನ ಮಂದಿರ, ಶಮಿನಾಮಿರ್ ದರ್ಗಾ, ಬೀರದೇವ ಮಂದಿರ ಹೋಗಿ ಆಶೀರ್ವಾದ ಪಡ್ಕೊಂಡ್ರು. ಕಳೆದ 10ನೇ ತಾರೀಕಿನಂದು ನಡೆದಂತಹ ಕರ್ನಾಟಕ ರಾಜ್ಯದ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಇವತ್ತು ಹೊರಬಿದ್ದಿದ್ದು, ಚಿಕ್ಕೋಡಿ ಸದಲ್ಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಹಾಗೂ ಸದಲ್ಗ ಚಿಕ್ಕೋಡಿ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾದಂತಹ ಸನ್ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿಯವರು 3ನೇ ಬಾರಿಗೆ ಹ್ಯಾಟ್ರಿಕ್ ಅನ್ನು ಸಾಧಿಸಿ ಒಂದು ಕರ್ನಾಟಕ ರಾಜ್ಯದಲ್ಲಿಯೇ 2ನೇ ನಂಬರ್ 80,000ಕ್ಕಿಂತ ಅಧಿಕ ಮತಗಳಿಂದ ವಿಜಯಿಯಾಗಿದ್ದು, ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಕೂಡಿ ನಾವು ಸಂಭ್ರಮಾಚರಣೆಯನ್ನು ನಮ್ಮ ಶಮನೇವಾಡಿ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಒಂದು ಹೆಮ್ಮೆಯ ವಿಷಯ ಏನಂದ್ರೆ, ಗಣೇಶಣ್ಣ ಅವರ 80,000ಕ್ಕಿಂತ ಹೆಚ್ಚಿಗೆ ಲೀಡ್ ಪಡೆದಂಥ ಸಂದರ್ಭದಲ್ಲಿ ನಮ್ಮ ಶಮನೇವಾಡಿ ಗ್ರಾಮ ಕೂಡ ಹಿಂದೆ ಬಿದ್ದಿಲ್ಲ. ನಮ್ಮ 6 ವಾರ್ಡ್ಗಳಲ್ಲಿ ಪ್ರತಿಯೊಂದು ಬೂತ್ಗಳಲ್ಲಿ ನಮ್ಮ ಒಂದು ಯುವ ಕಾರ್ಯಕರ್ತರು ಹಾಗೂ ಒಂದು ಹಿರಿಯರ ಆಶೀರ್ವಾದದಿಂದ ಪ್ರತಿಯೊಂದು ಬೂತ್ದಲ್ಲಿ ನಾವು ಕೂಡ ಗಣೇಶಣ್ಣ ಹುಕ್ಕೇರಿಯವರಿಗೆ ಪ್ರಚಂಡ ಬಹುಮತವನ್ನು ನೀಡಿದ್ದೀವಿ. ಒಟ್ಟಾಗಿ ನಮ್ಮ ಶಮನೇವಾಡಿ ಗ್ರಾಮದ ವತಿಯಿಂದ 1914 ಮತಗಳ ಒಂದು ಬೃಹತ್ ಪ್ರಮಾಣದ ಲೀಡ್ವನ್ನು ಇಷ್ಟು ಲೀಡ್ ಆಗಲಿಕ್ಕೆ ಕಾರಣ ಅಂದರೆ, ಸನ್ಮಾನ್ಯ ಶ್ರೀ ಪ್ರಕಾಶಣ್ಣ ಹುಕ್ಕೇರಿ ಹಾಗೂ ಗಣೇಶಣ್ಣ ಹುಕ್ಕೇರಿಯವರು ಶಮನೇವಾಡಿ ಗ್ರಾಮದಲ್ಲಿ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ಅವರಿಗೆ ಶ್ರೀರಕ್ಷೆಯಾಗಿ ನಿಂತು ಇವತ್ತು ಶಮನೇವಾಡಿ ಗ್ರಾಮದ ಪ್ರತಿಯೊಂದು ಮನೆಯ ಒಂದು ಮಹಿಳೆಯರಾಗಲಿ, ಒಂದು ಯುವಕರಾಗಲಿ, ಹಿರಿಯರಾಗಲಿ ಗಣೇಶಣ್ಣ ಹುಕ್ಕೇರಿಯವರಿಗೆ ಮತದಾನವನ್ನು ಮಾಡಿ ನಮ್ಮ ಶಮನೇವಾಡಿ ಗ್ರಾಮದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಲೀಡ್ ಕೊಟ್ಟಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಕಳೆದ 1 ತಿಂಗಳಿನಿಂದ ನಮ್ಮ ಎಲ್ಲ ಕಾರ್ಯಕರ್ತರು ಹಗಲು ರಾತ್ರಿ ಅನ್ನದೇ ಈ ಒಂದು ಗಣೇಶಣ್ಣ ಹುಕ್ಕೇರಿಯವರ ಒಂದು ಗೆಲುವಿಗಾಗಿ ಅತ್ಯಂತ ಶ್ರಮಪಟ್ಟು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರಾಗಲಿ, ಯುವ ಒಂದು ನಾಯಕರುಗಳಾಗಲಿ, ಹಿರಿಯರ ಒಂದು ಆಶೀರ್ವಾದದಿಂದ, ಎಲ್ಲರ ಆಶೀರ್ವಾದದಿಂದ ಇವತ್ತು ಗಣೇಶಣ್ಣ ಹುಕ್ಕೇರಿಯವರು ಆರಿಸಿ ಬಂದಿದ್ದಾರೆ ಹಾಗೂ ನಮ್ಮ ಶಮನೇವಾಡಿ ಗ್ರಾಮದಲ್ಲಿ ಪ್ರಚಂಡವಾದಂಥ ಬಹುಮತ ಸಿಕ್ಕಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಒಂದು ಕಾರ್ಯಕರ್ತರಿಗೆ ಈ ಒಂದು ಸಂದರ್ಭದಲ್ಲಿ ಇವತ್ತು ಅತ್ಯಂತ ಒಂದು ಆನಂದದಿಂದ ಖುಷಿಯಿಂದ ನಾವು ವಿಜೃಂಭಾಚರಣೆಯನ್ನ ವಿಜಯೋತ್ಸವವನ್ನು ಇವತ್ತು ಮಾಡಿ ಈ ವಿಜಯೋತ್ಸವವನ್ನು ನಮ್ಮ ವೀರೇಶ್ವರ ದೇವಸ್ಥಾನದ ಗುಡಿಯ ಮುಂದೆ ನಾವು ಒಂದು ಮುಕ್ತಾಯವನ್ನು ಗೊಳಿಸ್ತಾ ಇದ್ದೀವಿ. ಮುಂದೆ ಕೂಡ ಎಲ್ಲರ ಒಂದು ಆಶೀರ್ವಾದ ಬಲ ನಮ್ಮ ಮೇಲೆ ಇರಲಿ. ಶಮನೇವಾಡಿ ಗ್ರಾಮ ಮುಂದಿನ ದಿನಗಳಲ್ಲಿ ಗಣೇಶಣ್ಣ ಹುಕ್ಕೇರಿ ಪ್ರಕಾಶಣ್ಣ ಹುಕ್ಕೇರಿಯವರ ವತಿಯಿಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡಿ ಸಲ್ಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದ ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ. ನಿಲ್ಲಕ್ಕಾಗಲ್ಲ ರತ್ನ. ನೀವು ಮಾಡುವ
ಇಲ್ಲ ಅಂತ